ಗುರುಗಳು ಶರಣರು ಹೇಳಕತ್ತಾರ, ಅದಕ್ಕೆ ವಿನಯವಂತನಾಗಬೇಕು. ನೀ ಹೋಗುವ ದಾರಿ ಒಳಗೆ ಯಾರು ಮುಳ್ಳು ಹಾಕ್ಯಾರ ಅಂದ್ರ, ಆ ಮುಳ್ಳು ಹಾಕಿದವರು ಮನೆಗೆ ಪಲ್ಲಕ್ಕಿಯರು ಏನು ಬರ್ಲಿ ಅನ್ಬೇಕ ಹೊರತು ಅದನ್ನ ಹಾಳಾಗಲಿಂದೇ ನೀ ಶರಣಾಗಕ್ ಸಾಧ್ಯಲ್ಲ ಅಂದ್ರೆ ಗುರುಗಳು ಅತ್ಯಾಚಾರ. ಮುಗ್ಧನಾಗಿ ಕೇಳಿದೆ ಶರಣ ಬಸವಣ್ಣ, ಹಿಂಗೈತೆ ಎನ್ರಿ ಬುದ್ಧಿ ಪ್ರತ್ಯಾಚಾರ. ಹೌದು ಸಣ್ಣ 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 ಅಂದ್ರೆ ಇರಬೇಕು ಸಹಿತ ನೀನು ಮಾಡುವಂಗಿಲ್ಲ, ಅತ್ಯಾಚಾರಿಯಾಗಿ ಇರಬೇಕು, ಬಾಗಿಕೊಂಡ ಇರಬೇಕು. ಹಿಂಗಾಗಿ ಶರಣಪ್ಪನವ್ರು ಕೊನೆ ತನಕ ಅವ್ರು ಯಾವಾಗ್ಲೂ ಹಿಂಗ್ ಮಾಡ್ಲಿಲ್ಲ ಅಂತ, ಯಾವಾಗ್ಲೂ ಹಿಂಗ ಮಾಡಿಲ್ಲ ಅಂತ ಅವ್ರ ಚರಿತ್ರೆ ಇರೋದು. ಹಿಂಗ ಹಿಂಗ ಕೈ ಮುಗಿಸ್ತಾರೆ. ಯಾಕಂದ್ರೆ ಗುರು ಲಿಂಗ ಜಂಗಮಕ್ಕ ವಿಧೇಯರಾಗಿರ್ಬೇಕು, ಅದಕ್ಕೆ ಪ್ರತ್ಯಾಚಾರ ದೊಡ್ಡದು. ಎಂತೆಂತ ಸ್ವಾಮಿಗಳು ಪ್ರತ್ಯಾಚಾರಿಗಳಾಗಿ ಬದುಕಿದ್ರು ನಮ್ಮಲ್ಲಿ, ಎಂತೆಂತ ಅವ್ರು ಬದುಕುವಾದ್ರೆ ಈ ನಾಡಿ ನೋಡಿ ಪ್ರತ್ಯಾಚಾರ ಭಾವವನ್ನು ಬದುಕುವಾದ್ರು ನೋಡಿ. ಈ ಪ್ರತ್ಯಾಚಾರವೇ ಆಚಾರ ಅಂತ ಮತ್ತಿದಕ್ಕಿಂತ ದೊಡ್ಡ ಆಚಾರ ಇಲ್ಲ ಅಂತ ಹೇಳ್ತಾರ ಅವರು. ಇದನ್ನು ಯಾರು ನಡೀತಾರ, ಇದು ಸಕಲೇಶ್ವರ ದೇವರ ಒಲಿಸಿದ ಪುರಾತನರ ಪಥ ಅಂತಿದು. ದೇವರನ್ನು ಒಲಿಸಬೇಕಂದ್ರೆ ಹಿಂಗಿರ್ಬೇಕಂತ, ಕರ್ತನೊಪ್ಪನೇ ದೇವ, ಪರಮಾತ್ಮನೇ ಬಿಟ್ರೆ ಮತ್ತೊಬ್ಬವೆಲ್ಲಪ್ಪ, ಉಳಿದದ್ದು ಅವೆಲ್ಲ ನಮ್ಮ ಭಾವನೆಯಲ್ಲಿ ಹುಟ್ಟುಕೊಂಡದ್ದು. ಆದ್ರೆ ಪರಮಾತ್ಮನೊಬ್ಬನೇ, ಪರಮಾತ್ಮನೊಬ್ಬನೇ, ಕರ್ತನೊಬ್ಬನೇ ದೇವ. ಸತ್ಯವೇ ಸುಭಾಷೆ ಖರೆ ಹೇಳೋದು, ಜನ ಹೋಗೋದಕ್ಕೆ ಪ್ರಾಣ ಹೋಗೋದಕ್ಕೆ ನಾಲ್ಗೆಯಿಂದ ನಾವು ಸುಳ್ಳು ಹೇಳಂಗಿಲ್ಲ, ಸತ್ಯವನ್ನ ಹೇಳ್ತೀವಿ. ಸತ್ಯಕ್ಕಾಗಿ ಸಾಯ್ತೀವಿ, ಏನಾಗೋದಿತ್ತು ಅಂದ್ರೆ ಹೆಂಗೂ ಸಾಯವ್ರಿ ನೋಡಿ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಧರಣಿ ಮಂಡಲ ಮಧ್ಯದೊಳಗೆ ಮೆರವ ಕರ್ನಾಟಕ ದೇಶದಲ್ಲಿ ಪುಣ್ಯಕೋಟಿಯ ಕಥೆಯೇ ಕೇಳಿದಂತ ಪುಣ್ಯಕೋಟಿ ಕಥೆ ಅಂತ ಒಂದು ಬರ್ತದೆ ನೋಡ್ರಿ. ಆಕಳ ಹುಲಿ ಒಂದು ಹಿಡಿತೈತಿ, ನನ್ ಮನ್ಯಾಗ ಕರ ಐತಿ, ಅದಕ್ಕೆ ಹಾಲು ಕುಡಿಸಿ ಬರ್ತೀನಿ ತಡಿ ಅಂತೇಳಿ ಕುಡಿಸಿ ಹೊಳಿ ಬರಾಕ್ ಹೋಗತಿ. ಅವಾಗ ಅದು ಏನಂತು, ನೀನು ಹಾಲು ಕುಡಿಸಿ ಹೊಳಿ ಬಂದಿಲ್ಲ ಅಂದ್ರ ನೀನು ನಾನು ನಿನ್ನ ತಿಂದು ಬಿಡ್ತೇನೆ ಅನ್ನೋದು ನಿನಗೆ ಗೊತ್ತಾಗ್ಲಿಲ್ಲ ಅಂದ್ರ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವನ್ನು ಹೇಳಿ ನೀನು ಹೊಳಿ ಬರ್ತೀನಿ ಅಂತ ನಾಲ್ಗಿ ಕೊಟ್ಟಿನಿ, ನಾ ಒಂದು ವೇಳೆ ಹಂಗೆ ಬರದ ಇದ್ರ ಮೆಚ್ಚನ ಪರಮಾತ್ಮನು ಅಂತ ಹೇಳ್ತಂತ ಗೋಮಾನ. ಒಂದು ಆಕಳು ಹೇಳ್ತಂತ, ಆಕಳ ಏನಂತ, ಮೆಚ್ಚನ ಪರಮಾತ್ಮನು ಇಟ್ಟರೆ ಸಗಣಿ ಆದೆ, ನಾನು ಸಗಣಿ ಹಾಕಿದ್ರೆ ಇಟ್ಟರೆ ಸಗಣಿ ಆದೆ, ತಟ್ಟಿದ್ರೆ ಬೆರಣಿ ಆದೆ, ಕುಳ್ಳಾದೆ ಕುಪ್ಪಡಿಗೆ ಕಾಸು ಹೋಳಕ್ಕೆ ಕುಳ್ಳಾದೆ, ಸದ್ಗುರುವಿನ ಕೈಯಾಗಿ ಸಿಕ್ಕರೆ ಸುಟ್ಟು ವಿಭೂತಿಯಾದೆ, ನೊಸಲಿಗೆ ವಿಭೂತಿಯಾದೆ, ನೀನಾರೆಗಾದೆ ಎಲೆ ಮಾನವ ಅಂತ ಕೇಳ್ತಂತ ನೋಡು. ಅದ್ಭುತ ಅದ್ಭುತ ಕಾನ್ಸೆಪ್ಟ್, ಅದ್ಭುತ ನೋಡ್ರಿ, ಎಷ್ಟು ಒಳ್ಳೊಳ್ಳೆ ಕಾನ್ಸೆಪ್ಟ್ ಅದ ನಮ್ಮಲ್ಲಿ. ನೀ ಯಾರಿಗಾದ ಮರಯ್ಯ, ಎದ್ರ ಸಲುವಾಗಿ ನೀ ಬಂದಿ, ಯಾವ ಉದ್ದೇಶಕ್ಕೆ ಈ ಭೂಮಿಗೆ ಬಂದಿ, ಮತ್ತೆ ಏನು ತಿಳ್ಕೊಳಕ್ ಬಂದಿ, ಮತ್ತೆ ಇದ್ದದ್ದನ್ನ ಇದ್ದಂಗೆ ಹೇಳಿದ್ರೆ ಯಾಕೆ ತಾಪ ಮಾಡ್ಕೊಂತಿ, ಸಿಟ್ಟಿ ಯಾಕೆ ಮಾಡ್ಕೊಂತಿ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರೆ ಅಲ್ಲ ಅಂತ ಅನಬಾರದು ಎಲೆ ಮನವಿ ಅಂತ ದೊಡ್ಡವ್ರು ಹೇಳಿಲ್ಲ, ದೊಡ್ಡವ್ರು ಹೇಳಿಲ್ಲ, ಯಾಕೆ ವಾದ ಮಾಡ್ತೀವಿ? ಸತ್ಯವನ್ನ ತಿಳ್ಕೊ, ನಿನ್ ಪಾಲಿಸಾಕಾದ್ರೆ ಪಾಲಿಸು, ಇಲ್ಲ ಬಿಟ್ಟುಬಿಡು, ವಿತಂಡವಾದ ಮಾಡಿ ಮನಸ್ಸೇ ಕೆಡಿಸಿಕೊಂತಿ ಅಂತ ಹೇಳ್ತಾರ ಅವರು. ನೋಡು, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು ಅಂತ ಒಂದು ಹಸು ಹೇಳ್ತದೆ. ಆ ತಾಯಿಯ ಹಟ್ಟಿ ಒಳಗಿಂದ ಬಂದ ಸಗಣಿ ಇವತ್ತು ದೊಡ್ಡ ದೊಡ್ಡ ಮಹಾತ್ಮರಿಗೆ ಶರಣ ಬಸವೇಶ್ವರಂತವರ ಹಣಿಗೆ ವಿಭೂತಿ ಆಗತ್ತೆ ಅಂದ್ರೆ ಎಷ್ಟು ಶ್ರೇಷ್ಠವಾದ ಬದುಕನ್ನು ಬದುಕಿರುವಂತದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಎಂಥ ಶ್ರೇಷ್ಠವಾದ ಇದನ್ನು ನಾವು ತಿಳ್ಕೊಬೇಕು. ಅದಕ್ಕೆ ಪ್ರತ್ಯಾಚಾರ, ಪ್ರತ್ಯಾಚಾರ. ಈ ಪ್ರತ್ಯಾಚಾರದಾದ ಮೇಲೆ ಲಿಂಗಾಚಾರ ಅಂತ ಬರ್ತದೆ. ಲಿಂಗಾಚಾರ ಅಂಗದ ಮೇಲೆ ಸದಾವಕಾಲ ಲಿಂಗವನ್ನು ಧರಿಸಿರುವುದು, ಎಂದೆಂದಿಗೂ ಲಿಂಗವನ್ನು ಬಿಟ್ಟಿರುವುದು. ಅವ ಹೆಂಡತಿ ಆದವಳು ಹೆಂಗ ಪುರುಷ ಗಂಡ ಲಗ್ನದ ವೇಳೆಯಲ್ಲಿ ತಾಳಿ ಕಟ್ಟಿದ ಅಂದ್ರ ಆ ಪುರುಷ ಇರುವವರೆಗೂ ಆ ತಾಳಿಯಿಂದ ಜೊತೆ ಯಾಕೆ ಬರುದಿಲ್ಲ ಅನ್ನುವಂಥದ್ದು ಅದು ಸಂಸ್ಕೃತಿ, ಅದು ಸಂಸ್ಕೃತಿ. ಹಂಗ ಒಮ್ಮೆ ಗುರುವಿನಿಂದ ಉಪದೇಶವನ್ನು ಪಡ್ಕೊಂಡು ಲಿಂಗವನ್ನು ಧಾರಣೆ ಮಾಡಿಕೊಂಡ ಮೇಲೆ ನೀನು ಇರುವವರೆಗೂ ಸಹಿತ ಲಿಂಗ ಬಿಡುವಂಗಿಲ್ಲ. ನಾಳೆ ನೀನು ಕೂಡ ನಿನ್ನ ಕೊಳ್ಳಾಗ ಆ ಲಿಂಗಾನ ಹೊರತಾನ ಹೊರತು ಮತ್ತೆ ಏನು ಬರುವುದಿಲ್ಲ. ಇದು ಲಿಂಗಾಚಾರ. ಇದಕ್ಕೆ ಮಾನಿ ಹೇಳಿಬಿಟ್ಟಿನಿ, ನಮ್ಮ ಗೌಡ ಶಾನಿಕತಿ ಹೇಳಿಬಿಟ್ಟಿನಿ, ನಿಮ್ಗೆಲ್ಲ ಗೊತ್ತಿರಬೇಕು. ಬಂಗಾರ ಸ್ವಾಮಿ ಗೌಡ ಶಾನಿಕತಿ ಹೇಳಿನಿ ಗೊತ್ತೈತಿ. ಕೊನೆಗೆ ಬಂಗಾರ ಕಿವ್ಯಾಗ ಹರ್ಕೊಂಡು ಬಂತು ಹೊರತು ಒಳಗೆ ಲಿಂಗ ಮಾತ್ರ ತೆಗೆದಿಲ್ಲ, ಅದನ್ನು ಅಲ್ಲೇ ಇಟ್ಟು ಕಟ್ಟಿದ್ರು ಅಂತೇಳಿ ಮನೆಯ ಕತಿ ಹೇಳಿದೆ. ನಿಮ್ಗೆಲ್ಲ ನೆನಪಾಯ್ತು ನೋಡಿ. ಲಿಂಗಾಚಾರ ಲಿಂಗವನಲ್ಲದೆ ಅನ್ಯವನರಿಯೇ ನೆಪ್ಪುದೇ ಲಿಂಗಾಚಾರ. ಲಿಂಗವೇ ಸರ್ವಸ್ವ, ಸರ್ವಕಾರಣ ಲಿಂಗಮಯ. ಲಿಂಗವೆಂಬುದು ಸರ್ವಕಾರಣ ಪರಮ ನಿರ್ಮಲವು, ಲಿಂಗವೆಂಬುದು ಸಚ್ಚಿದಾನಂದ ನಿತ್ಯ ಪರಿಪೂರ್ಣವು, ಲಿಂಗವೆಂಬುದು ಹರಿಬ್ರಹ್ಮರ ನಡುಮನೆಗಳ ಜ್ಯೋತಿರ್ಲಿಂಗವು, ಲಿಂಗದ ಮರ್ಮ ನಿಜಗಳು ಸ್ವತಂತ್ರ ಸಿದ್ಧ ಲಿಂಗ ನೋಡು ಬಲ್ಲವನೇ ಬಲ್ಲ. ಎಲ್ಲರಿಗೂ ಸಿಕ್ಕುವುದಿಲ್ಲ ಲಿಂಗದ ಮರ್ಮ, ಅದು ಎಲ್ಲರಿಗೂ ಸಿಗುವುದಿಲ್ಲ ಅಂತ ಅಂತಾವ. ಇವತ್ತು ಗುರು ಉಪದೇಶದಿಂದ ಆ ಪರಮಾತ್ಮ ಎಲ್ಲಿ ಹುಡುಕ್ಬೇಡತ್ತಮ್ಮ, ನಿನ್ನ ಒಳಗಾದೀನಿ, ನಿನ್ನ ಅಂಗೈ ಒಳಗಾದೀನಿ ಅಂತ ತಿಳ್ಕೊಂಡು ಶರಣ ಬಸವ ನಿನ್ನ ಅಂಗೈಗೆ ಬಂದಾನಪ್ಪ, ಇವನು ಕೊನೆ ತನಕ ನೀ ಬಿಡಬೇಡ, ನಿನ್ನವ ಬಿಡುವುದಿಲ್ಲ, ಶಾಶ್ವತವಾಗಿ ನಿನ್ನನ್ನು ರಕ್ಷಣೆ ಮಾಡುತ್ತಾನೆ. ಅದುವೇ ಲಿಂಗಾಚಾರ, ಲಿಂಗವೇ ಶ್ರೇಷ್ಠ. ಆಯ್ತು ಗುರುಗಳೇ, ಲಿಂಗ ಪೂಜೆನೆ ಶರಣ ಬಸವೇಶ್ವರರು ಎಂದು ಬಿಡಲಿಲ್ಲ, ಎಂದು ಬಿಡಲಿಲ್ಲ. ಲಿಂಗವೇ ಸತ್ಯ, ಲಿಂಗಾಚಾರ ಲಿಂಗವನಲ್ಲದೆ ಅನ್ಯರಿಯದಿಪ್ಪದೆ. ಅಟ ಅಲ್ಲ, ಇನ್ನು ಮುಂದುವರೆದು ಹೇಳ್ತಾರವ್ರು, ಅಂಗದ ಮೇಲೆ ಯಾರು ಲಿಂಗವನ್ನು ಉಳ್ಳವರು ಅದಾರ ಅವ್ರನ್ನೆಲ್ಲ ಏನಂತ ತಿಳ್ಕೊಬೇಕು ನೀ? ಸಂಗಮನಾಥ ಅಂತ ತಿಳ್ಕೊ ಅಂದ್ಬಿಟ್ರು ಬಸವಣ್ಣವ್ರು. ಹಂಗೆ ಕೊರಳಾರಾದ್ರು ಶರಣ ಬಸಪ್ಪ ಹೇಳಿದ್ರು, ಅಂಗದ ಮೇಲೆ ಲಿಂಗ ಇದ್ದವರೆಲ್ಲರೂ ಅವರು ಸಂಗಮನಾಥನ ಸ್ವರೂಪಿ ಅಂತ ತಿಳ್ಕೊಂಡು ಅವರು ಸೇವಾ ಮಾಡಪ್ಪ ಅಂತ ತಿಳ್ಕೊಂಡು ಹೇಳಬೇಕಾದ್ರೆ ಆ ಲಿಂಗದ ಮಹತಿ, ಲಿಂಗದ ಗುಣ, ಲಿಂಗಾಚಾರದ ಶಕ್ತಿ ಹೆಂಗಿರಬೇಕು? ನಮ್ಮಲ್ಲಿ ಯಲೇಶ್ವರದ ಕೇತಯ್ಯ ಅಂತಿದ್ದ,
ಹನ್ನೆರಡನೇ ಶತಮಾನದ ಶರಣ ಎಲೇಶ್ವರದ ಕೀರ್ತನೆ. ಅವರು ಕಥೆ ಹೇಳ್ತಾರೆ, ಯಾರು ಶರಣ ಬಸವೇಶ್ವರರಿಗೆ ಗುರುಗಳು ಆ ಎಲೇಶ್ವರದ ಕೀರ್ತನೆ ಕಥೆ ಹೇಳ್ತಾರೆ. ಎಲೇಶ್ವರ ಅನ್ನುವಂತ ಒಂದು ಗ್ರಾಮ ಇತ್ತಪ್ಪ ಶರಣ ಬಸವ, ಆ ಎಲೇಶ್ವರ ಗ್ರಾಮದಲ್ಲಿ ಎಲೇಶ್ವರದ ಕೇತಯ್ಯ ಅನ್ನುವಂತ ಶರಣಿದ್ದ. ಕೇತಯ್ಯ ಕೇತಯ್ಯ ಅವರು ಶರಣ ಇಬ್ಬರು ಬರ್ತಾರ, ಒಬ್ರು ಮೇದಾರ ಕೇತಯ್ಯ ಅಂತ ಬರ್ತಾನ, ಆತ ಬುಟ್ಟಿ ಹಿಡಿಯುವಂತ ಕಾಯಕ ಮಾಡ್ತಿದ್ದ, ಆತ ಮೇದಾರ ಕೇತಯ್ಯ, ಈತ ಎಲೇಶ್ವರದ ಕೇತಯ್ಯ, ಈತ ಎಲೇಶ್ವರದ ಕೇತಯ್ಯ, ಇದ್ರು ಬಹಳ ದೊಡ್ಡ ಶರಣ. ಈತ ಏನ್ ಮಾಡಿದ್ದ, ತನ್ನ ಮನೆಯಾಗಿರ ದನಕರಗಳ ಕಾಳಿಗೆ ಸಹಿತ ಲಿಂಗ ಕಟ್ಟಿದ್ದಂತ ನೋಡ್ರಿ ಪುಣ್ಯ. ಮತ್ತ ಅವನ ಮನೆ ದನಕರಗಳು ಹೆಂಗಿತ್ತು ಅಂತ, ಬೆಳಗಿನ ಜಾವ ಅವುಗಳು ಮಾರಿ ತೊಳೆದು ಅವಕ್ ಮೈ ತೊಳೆದು ಅವಕ್ ವಿಭೂತಿ ಹಚ್ಚಿ ಅವಕ್ ಪಾದೋದಕ ಹಾಕಿದಾಗ ಅವ್ನು ಮೇವು ತಿದ್ದು ಅಂತ ಇಲ್ಲಿಂದ್ರೆ ತಿದ್ದಿದ್ದಿಲ್ಲ ಅಂತ ನೋಡ್ರಿ. ಹಂಗರಾಗಿರಬಾರ್ದು ಪ್ರಾಣಿಗಳು ಎಲೇಶ್ವರದ ಕೀರ್ತಯ್ಯ ನೋಡ್ರಿ. ಅವ್ರ ಕಥೆಯನ್ನು ಹೇಳ್ತಾನೆ ಶರಣ ಎಲೇಶ್ವರದ ಕೀರ್ತಯ್ಯ ಅಂತಿದ್ದ, ತನ್ನ ಮನೆಯ ಪ್ರಾಣಿಗಳಿಗೂ ದನಕರಗಳಿಗೂ ಸಹಿತ ಅವನ ಲಿಂಗ ದೀಕ್ಷೆಯನ್ನು ಲಿಂಗವನ್ನು ಕೊರಳಲ್ಲಿ ಕಟ್ಟಿದ್ದ. ಆತ ತನ್ನ ಮನೆಗೆ ನಿತ್ಯ ಬಳಸುವ ಹಾಲು ಸಹಿತ ಅದು ಲಿಂಗಧಾರಣೆ ಆದಂತ ಗೋಮಾತೆಯಿಂದಾನೆ ಅದನ್ನು ಹಾಲು ಹಿಡ್ಕೊಂತಿದ್ದ ಹೊರತು ಆತ ಹಂಗ ಹಾಲು ತಗೊಂತಿದ್ದಿಲ್ಲ. ನಮ್ಮಲ್ಲಿ ಇಳಕಲ್ಲದಲ್ಲಿ ವಿಜಯ ಮಾಂತ ಶಿವಯೋಗಿಗಳಾಗಿರ್ಬೋದು, ಚಿತ್ರಗೆ ಇಳಕಲ್ಲು ವಿಜಯ ಮಾಂತ ಸ್ವಾಮಿ, ಈ ಸದ್ಯ ಅವ್ರ ಜಾತ್ರೆ ಐತಿ ಲಾಸ್ಟ್ ಸ್ವಾಮ, ದೊಡ್ಡ ತಪಸ್ವಿಗಳು ವಿಜಯ ಮಾಂತ ಸ್ವಾಮಿ, ಅಪ್ಪಟ ಭಾವ ಬಸವ ಭಕ್ತರು ವಚನಗಳನ್ನು ಬೆನ್ನಿಗೆ ಹಾಕೊಂಡು ಪ್ರಚಾರ ಮಾಡಿದವು. ಗಣಮಠ ಶಿವಯೋಗಿಗಳಂತ ಬರ್ತಾರೆ ಅವ್ರ ಚರಿತ್ರೆ ಮುಂದೆ ಬಂದಾಗ ಹೇಳ್ತೇನೆ. ಬಹಳ ದೊಡ್ಡ ತಪಸ್ವಿಗಳು ಅವರು. ಎಲ್ಲಾರ ಹೋಗ್ಬೇಕಾದ್ರೆ ಅವ್ರ ಮಠದಾಗ ಒಂದು ಮಹಾಂತವ ಅಂತ ಒಂದು ಗೋಮಾತೆ ಇತ್ತು, ಅದನ್ನ ಕೇಳಿ ಹೊಕ್ಕಿದ್ರಂತೆ, ನಾ ಹಿಂತಲ್ಲಿ ಹೊಂಟೇನಿ ಹೋಗ್ಲನವ ಅಂದ್ರೆ ಅದು ಸೊಂಡಿ ಮಾಡಿ ಹಿಂಗೆ ಹೋಗ್ಲಂದ್ರೆ ಹೊಕ್ಕಿದ್ರಂತ ಅವ್ರು ಬ್ಯಾಡಂದ್ರು ಬಿಡ್ತಿತ್ತು ಅಂದ್ರು ನೋಡ್ರಿ. ವಿಜಯ ಮಹಾಂತೇಶ್ ದೊಡ್ಡ ತಪಸ್ವಿ ಹತಮೊಬ್ಬರ ಎಂಟರಲ್ಲಿ ಸಂದರ್ಭದಲ್ಲಿ ವೀರಶೈವ ಮಹಾಸಭೆ ಆತು ಅಂತ ನಾವು ಕೇಳ್ತೀವಿ. ಅವಾಗ ಗೊತ್ತಿದ್ದಿಲ್ಲ ಇತಿಹಾಸ, ನಮಗೆ ಗೊತ್ತಿದ್ದಿಲ್ಲ, ಇನ್ನೂ ಸಿದ್ಧಾಂತ ಸರಿಯಾಗಿ ಗೊತ್ತಿದ್ದಿಲ್ಲ, ಒಂದನ್ನು ಭಾವದಲ್ಲಿ ಬಂದೀವಿ ತಪ್ಪೇನಿಲ್ಲ. ಅವಾಗ ಕರ್ನಾಟಕದಲ್ಲಿ ಮಠಗಳು ಬಹಳ ಹಾಳಾದ ಹಾಳು ಬಿದ್ದುಬಿಟ್ಟಾವ. ಮಠಗಳಿಗೆ ಗುರು ಇಲ್ಲ, ಹಿರಿಯರಿಲ್ಲದ ಊರಲ್ಲ ಮಠ ಇಲ್ಲದ ಮನಿ, ಗುರು ಇಲ್ಲದ ಮಠ ಅಲ್ಲ, ಹಿರಿಯರಿಲ್ಲದ ಮನಿ ಅಲ್ಲ, ಅದಕ್ಕೆ ಮಠಗಳು ಹಾಳು ಬಿದ್ದುಬಿಟ್ಟಾವ. ಮಠಗಳಿಗೆ ಸ್ವಾಮಿಗಳು ಸಿಗೋರು, ಏನ್ ಮಾಡಬೇಕು ಅಂತ ತಿಳ್ಕೊಂಡಂದಾಗ, ಹಂಗಾರ ಆ ಮಠಗಳಿಗೆ ಸ್ವಾಮಿಗಳನ್ನ ತಯಾರ ಮಾಡಕ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು. ಎಲ್ಲಿ ಮಾಡುದು, ಶಿವಯೋಗಿಗಳು ತಯಾರಾಗಕ್ಕೆ ಒಂದು ಶಿವಯೋಗ ಮಂದಿರ ಅಂತ ಒಂದು ಸಂಸ್ಥೆ ಆಗಬೇಕು. ಅಲ್ಲಿ ಮರಿಗಳನ್ನು ತಯಾರು ಮಾಡಿ ಅವರನ್ನು ಮಠಗಳಿಗೆ ಸ್ವಾಮಿಗಳನ್ನು ಮಾಡಬೇಕು. ಹಂಗೆ ಅದನ್ನು ತಯಾರು ಮಾಡಿ ಎಲ್ಲಿ ಮಾಡೋದು, ಇದನ್ನು ಯಾರು ವಹಿಸೋದು, ಎಲ್ಲರೂ ನಿರ್ಣಯ ತಗೊಂಡ್ರಂತ. ಇದನ್ನು ಇಳಕಲ್ ಮಹಾಂತ ಸ್ವಾಮಿಗಳಿಗೆ ವಹಿಸೋನು, ಅವ್ರು ಎಲ್ಲಿ ಜಾಗ ತೋರಿಸ್ತಾರ ಅಲ್ಲಿ ನಾವು ಮಠ ಅದನ್ನು ಶಿವಯೋಗ ಮಂದಿರ ಮಾಡಬಹುದು. ಮುಂದೆ ಕುಮಾರಸ್ವಾಮಿಗಳು ಬಂದು ವಿಜಯ ಮಹಾಂತ ಶಿವಗಳಿಗೆ ಸಾಷ್ಟಾಂಗ ಹಾಕಿ ಬುದ್ಧಿ ಮಠಗಳು ಹಾಳು ಬಿದ್ದು ಬಿಟ್ಟಾವ, ಸಮಾಜ ಹಾಳಾಗಕತ್ತತಿ, ಭಕ್ತರಿಗೆ ತಿಳುವಳಿಕಿಲ್ಲ, ಲಕ್ಷ 17,000 ಮಠ ಹಾಳಾಗಕತ್ತವ, ಅದಕ್ಕೆ ನೀವು ದಯಮಾಡಿ ಅನುಗ್ರಹ ಮಾಡಿ ಒಂದು ಮಠಾಧೀಶರು ತಯಾರಾಗುವಂತ ತರಬೇತಿ ಕೇಂದ್ರಕ್ಕೆ ನೀವು ಜಾಗ ತೋರಿಸ್ರಿ ಅಂದಾಗ, ಆಯಿತು ಅಂತ ಹೇಳಿ ವಿಜಯ ಮಹಾಂತ ಸ್ವಾಮಿಗಳು ತಮ್ಮ ಮಹಾ ಮಾತೆ ಗೋ ಮಹಾಂತಮ್ಮ ಅನ್ನುವಂತ ಆಕಳನ್ನ ಗೋಮಾತೆಯನ್ನು ಕರ್ಕೊಂಡು ಮಲಪ್ರಭಾ ನದಿಗುಂಟ ಬರ್ತಾರೆ ಬರ್ತಾರೆ ಬರ್ತಾರೆ. ಮುಂದೆ ಪಟ್ಟದಕಲ್ಲು ನಂದಿಕೇಶ್ವರ ದಾಟಿ ಇನ್ನೂ ಬಾದಾಮಿ ಬನಶಂಕರಿ 10 ಕಿಲೋಮೀಟರ್ ದೂರ ಇರ್ತತಿ. ಅಲ್ಲಿ ಹೋಗಿ ಆ ಮಹಾಂತಮ್ಮ ಅನ್ನುವಂತ ಗೋಮಾತೆ ಮಲ್ಕೊಂತೈತಿ. ಅದು ಹೋಗಿ ಎಲ್ಲಿ ಮಲ್ಕೊಂತೈತಿ, ಅಲ್ಲೇ ಶಿವಗಿ ಮಂದಿರ ಆಗ್ಬೇಕಂತಾರೆ. ಅದು ಯಾವ ಜಾಗದಾಗ ಮಲ್ಕೊಂಡಿರ್ತತಿ ಅಂದ್ರ, ಅದು ಮಲ್ಕೊಂಡ ಜಾಗದಾಗ ಒಂದು ಲಿಂಗಮುದ್ರಿ ಕಲ್ಲಿರ್ತತಿ. ಅಲ್ಲಿ ಕೊಟ್ಟೂರು ಬಸವೇಶ್ವರರು ದೊಡ್ಡ ತಪಸ್ವಿಗಳು ಅನುಷ್ಠಾನ ಮಾಡಿದ ಜಾಗ ಇರ್ತದೆ, ಅನುಷ್ಠಾನ ಮಾಡಿದ ಜಾಗ. ಕೊನೆಗೆ ಅದೇ ಶಿವಯೋಗ ಮಂದಿರ ಆಯ್ತು. ಇವತ್ತು ನೀವು ಯಾರಾದ್ರೂ ಹೋದ್ರೆ ಶಿವಯೋಗ ಮಂದಿರ ಅಲ್ಲಿ ಸಿಗ್ತೈತೆ ನೋಡ್ರಿ. ಎಲ್ಲಿ ಬಾದಾಮಿ ಬನಶಂಕರಿ ಅಂತ ಶಿವಯೋಗ ಮಂದಿರ ಐತೆ. ಬಹಳಷ್ಟು ಮಂದಿ ಸ್ವಾಮಿಗಳು ಮಠಕ್ಕೆ ಮಾಡೋರೆಲ್ಲ ಎಲ್ಲಿಂದ ಬರ್ತಾರಂದ್ರ, ಆ ಶಿವಯೋಗ ಮಂದಿರದಾಗ ಕಲ್ತು ಬರ್ತಾರ. ಯಾವ ಊರಾಗ ಮಠಗಳ ಖಾಲಿ ಇದ್ವು ಅಂದ್ರ, ಮರಿ ಎಲ್ಲಿಂದ ತೊಗೊಂಡ್ಬರ್ತಾರಂದ್ರ ಶಿವಯೋಗ ಮಂದಿರದಿಂದ ಮರಿ ತೊಗೊಂಬಂದು ಮಾಡೋ ಪರಂಪರೆ ಇತ್ತು. ಬಹಳ ಅದು ಹಿಂದೆ ಎಲ್ಲ ಚಲೋ ಬಂತು, ಬಹಳ ಆಚಾರ ವಿಚಾರ, ಅಲ್ಲೇ ವಿಭೂತಿ ಸಿಗ್ತಿತ್ತು ನೋಡ್ರಿ. ವಿಭೂತಿ ಶುದ್ಧ ವಿಭೂತಿ 200 ಆಕಳ ಸಾಕಿದ್ರು ಅಜ್ಜವರು, ಆ 200 ಆಕಳದ ಸಗಣಿಯಿಂದಾನೆ ವಿಭೂತಿ ತಯಾರು ಮಾಡ್ತಿದ್ರು. ಇವತ್ತಿಗೂ ಶುದ್ಧ ವಿಭೂತಿಯನ್ನ ಶಿವಯೋಗ ಮಂದಿರದಾಗ ನಾವು ಹೋದಾಗ ತರ್ತಾರ, ಅದು ಒಬ್ಬರಿಗೆ 2 ಕೊಡ್ತಾರ, ಅಂದ್ರೆ ಬಹಳ ಮಾಡಕ್ ಆಗುದಿಲ್ಲ, ಅಂದ್ರೆ ವಿಭೂತಿ ಬಹಳ ಕಿಮ್ಮತ್ತಿಂದು ಅಂತ ಹೇಳಿ ನೋಡ್ರಿ. ಹಂಗಾರ ಅಂತ ಮಹಾತ್ಮರು ತಯಾರಾಗಕ್ಕೆ ಜಾಗ ತೋರಿಸಿದ್ ಯಾವುದು, ಗೋಮಾತೆ ನೋಡ್ರಿ, ಗೋಮಾತೆ ನೋಡ್ರಿ. ಅಂತ ಮಹಾಂತ ಶಿವಯೋಗಿಗಳು, ಮಹಾಂತ ಶಿವಯೋಗಿಗಳು ಆ ತಾಯಿಯ ಹಾಲು ಕುಡಿಬೇಕಾದ್ರೆ ಅದಕ್ಕೆ ದೀಕ್ಷಾ ಮಾಡಿದ್ರು, ಅದಕ್ಕೆ ಮಾರಿ ತೊಳೆದು ಪ್ರತಿನಿತ್ಯ ವಿಭೂತಿ ಹಂಚ್ತಿದ್ರಂತ ಮಹಾಂತ ಶಿವಯೋಗಿಗಳು. ಅಂದ್ರೆ ಸಂಸ್ಕಾರ ಕೊಟ್ಟರು ಮನುಷ್ಯರಲ್ಲ ಪ್ರಾಣಿಗಳು ಚಲೋ ಆಗ್ತಾವ ಅಂತ ಹೇಳ್ತಾರ, ಮತ್ತೆ ಮನುಷ್ಯರು ಯಾಕೆ ಚಲೋ ಆಗುದಿಲ್ಲ ಮಾರಾಯ ಅಂತ ಅನ್ನಕತ್ತಾರ ಶರಣ ಬಸವೇಶ್ವರಿ ಗುರುಗಳು. ಪ್ರಾಣಿಗಳು ಸರ್ ಹಿಡ್ಕೊಂಡು ಬಂದು ಸರ್ಕಸ್ ಮಾಡ್ಸಕತ್ರ ಹುಲಿ ಅಂತ ಹುಲಿ ಕಾಲ್ ಎತ್ತಿ ದಿಮಾಕ್ ಮಾಡ್ತತಿ, ಸಿಂಹದಂತ ಸಿಂಹ ಸರ್ಕಸ್ ಮಾಡೋನ್ ಕೈಯಾಗ ಸಿಕ್ಕ ಸರ್ಕಸ್ ಮಾಡ್ತತಿ, ಕುದುರೆ ಅಂತ ಕುದುರೆ 2 ಕಾಲ್ ಮ್ಯಾಲ ಮಾಡಿ ಕುಣಿತೈತಿ. ಮನುಷ್ಯಾಗ ಸಂಸ್ಕಾರ ಕೊಟ್ರೆ ಯಾಕೆ ದೇವರಾಗುದಿಲ್ಲ, ದೇವರಾಗ್ತಾನ. ಅದಕ್ಕೆ ಬೇಕಾಗಿರುವಂತದ್ದು ದೀಕ್ಷೆ ವಿನಯ ಪ್ರತ್ಯಾಚಾರ ಭಾವ, ಅದನ್ನೇ ಗುರುಗಳು ಶರಣ ಬಸವೇಶ್ವರಿಗೆ ಬೋಧನೆಯನ್ನು ಮಾಡಿದರು. ಹಿಂಗಾಗ